ನಾನು ಶಾಸಕನಾದ ಮೇಲೆ ಮೊದಲನೇ ಅಧಿವೇಶನವನ್ನ ಮುಗಿದು ಮಂಗಳೂರಿಗೆ ಬಂದಿದ್ದೇವೆ. 45 ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ. 45 ಪ್ರಶ್ನೆಗಳನ್ನು ಕೇಳಿದೆ. ನೀಟ್ ಎಕ್ಸಾಮಿನೇಷನ್ ಈ ದೇಶದ ಮಕ್ಕಳಿಗೆ ಒಂದು ಮಾರಕವಾಗಿದೆ. 2017 ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೀಟ್ ಎಕ್ಸಾಮಿನೇಷನ್ ಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ನಾವು ಒಪ್ಪಿಕೊಂಡೆವು. ಪಿಯುಸಿಯಲ್ಲಿ ಫೇಲು, ನೀಟ್ ಅಲ್ಲಿ ಟಾಪರ್. ಫಸ್ಟ್ ಕ್ವಶನ್ ವಾಸ್ ಮೈನ್ ಅಬೌಟ್ ದಿ ನೀಟ್. ಸರ್ವಾನುಮತದ ತೀರ್ಮಾನ ತೆಗೆದುಕೊಂಡು ನೀಟ್ ಪರೀಕ್ಷೆಯಿಂದ ಹೊರಗೆ ಬರಲು ಕರ್ನಾಟಕ ರಾಜ್ಯ ತೀರ್ಮಾನ ಮಾಡಿದೆ. ಈ ಸಿಟಿ ಎಕ್ಸಾಮ್ ಅನ್ನು ರಾಜ್ಯದಲ್ಲಿ ನಡೆಸಿತ್ತು. ಆವಾಗ ಪಾರದರ್ಶಕವಾಗಿ ನಡೆದಿದ್ದೇವೆ. ನಾನು ಒತ್ತಾಯ ಮಾಡ್ತೇನೆ ರಾಜ್ಯದ ಎಂಪಿಗಳ ಹತ್ರ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಪೋಸ್ಟ್ಪೋನ್ಮೆಂಟ್ ಆಫ್ ಪಿಜಿ ಎಕ್ಸಾಮಿನೇಷನ್ ಇನ್ ದಿ ನೇಷನ್. ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಳಗೆ ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾರಲ್ಲ, ಅವರು ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕು. ನೀಟ್ ಅನ್ನು ನಂಬಿ ಸೀಟ್ ತಗೊಂಡ್ರೆ ಹುಡುಗರು ಸೀಟ್ ತಗೊಂಡಿ ಅಂತ ಕೇಳುವ ಮಟ್ಟಕ್ಕೆ ಬಂದಿದೆ. ವಿದ್ಯಾರ್ಥಿಗಳ ಪತ್ರಿಕೆ ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕೇಜ್ ಆಗಿದೆ ಅಂತ ಹೇಳುವ ಸುದ್ದಿ ಬಂದಾಗಲೇ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕಾಗಿತ್ತು. ಬ್ರಾಸ್ ಮೂರ್ತಿ ಬದಲು ಫೈಬರ್ ಮೂರ್ತಿ ಮಾಡಿದ್ದಾರೆ ಅಂತ ಸಮಾಜದ ಮುಂದೆ ತಂದದ್ದೇ ಒಪೋಸಿಷನ್ ಇರುವಾಗ ನಾವು. ಅದನ್ನೆಲ್ಲ ಬಹಿರಂಗ ಮಾಡಿ ಕಾರ್ಕಳದಲ್ಲಿ MLA ಸ್ಥಾನಕ್ಕೆ ರಾಜೀನಾಮೆ ಕೊಡುವವರೆಗೆ ಹೋರಾಟ ಮಾಡುವವರು ಕಾಂಗ್ರೆಸ್. ವಿಧಾನ ಪರಿಷತ್ತಿನಲ್ಲಿ ನಾನು ಶಾಸಕನಾದ ಮೇಲೆ ದ್ವಿತೀಯ ಬಾರಿಗೆ, ಮೊದಲನೇ ಅಧಿವೇಶನವನ್ನು ಮುಗಿದಿದೆ, ಮುಗಿದು ಮಂಗಳೂರಿಗೆ ಬಂದಿದ್ದೇವೆ. ಅಧಿವೇಶನ 9 ದಿವಸಗಳ ಕಾಲಕ್ಕೆ ನಿಗದಿಯಾಗಿತ್ತು, ಅದು 8 ದಿವಸದಲ್ಲೇ ಮುಗಿಯಿತು. 9 ದಿವಸಗಳ ಕಲಾಪದಲ್ಲಿ ಭಾಗವಹಿಸಲು ಪ್ರಶ್ನೋತ್ತರ ಮತ್ತು ಗಮನ ಸೆಳೆಯುವ ಪ್ರಶ್ನೆಗಳು, ಅರ್ಧ ಗಂಟೆ ಚರ್ಚೆ ವಿಚಾರಗಳು, 0 ಅವರ್, ಇದೆಲ್ಲ ಗಣನೆಗೆ ತಗೊಳ್ತಾರೆ. ಅದರಲ್ಲಿ ನಂದು 100% ಇದೆ. 45 ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ. 45 ಪ್ರಶ್ನೆಗಳನ್ನೂ ಕೇಳಿದ್ದೇನೆ. ಮತ್ತೆ ಎಲ್ಲ ಆಪ್ಷನಲ್, ನಿಮ್ಮ ನಿಮ್ಮ ವಿಚಾರಗಳು 0 ಅವರ್ ತಗೊಳ್ಳುವಂಥದ್ದು, ಸಾರ್ವಜನಿಕ ಮಹತ್ವದ ವಿಚಾರಗಳನ್ನು ಚರ್ಚೆಗೆ ತಗೊಳ್ಳುವಂಥದ್ದು, ಇದೆಲ್ಲ ವಿಚಾರಗಳು ಬರ್ತವೆ. ಹಾಗಾಗಿ ನಿಮ್ಮ ಕೈಯಲ್ಲಿ ನಾನು ಐ ಹ್ಯಾವ್ ಗಿವನ್ ದಿ ಬುಕ್ಲೆಟ್, ಐ ಹ್ಯಾವ್ ಆಸ್ಕ್ಡ್ ಆಲ್ 45 ಕ್ವಶನ್ಸ್ ಆ್ಯಂಡ್ ದಿ ಆನ್ಸರ್ ಈಸ್ ಗಿವನ್. ಕ್ವಶನ್ ಹೇಗಿದೆ ಅಂದರೆ, ರೈಟ್ ಫ್ರಮ್ ದ ಡೇ 1 ನಿಂದ ಕೊನೆಯ ದಿನದವರೆಗೂ ನನ್ನ ಎಲ್ಲ ಪ್ರಶ್ನೆಗಳಿಗೆ ಸಾಧಾರಣವಾಗಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳು ಸಾರ್ವಜನಿಕ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆಗಳು. ಫಸ್ಟ್ ಕ್ವಶನ್ ವಾಟ್ ಐ ಹ್ಯಾವ್ ಆಸ್ಕ್ಡ್ ಈಸ್ ರಿಗಾರ್ಡಿಂಗ್ ದಿ ನೀಟ್. ನೀಟ್ ಎಕ್ಸಾಮಿನೇಷನ್ನು ಈ ದೇಶದ ಮಕ್ಕಳಿಗೆ ಒಂದು ಮಾರಕವಾಗಿದೆ. ಯಾವುದೇ ಕಾರಣಕ್ಕೂ ನೀಟ್ ಎಕ್ಸಾಮಿನೇಷನಿಂದ ಏನು ಪ್ರತಿಭೆಗಳು ಬರಬೇಕು, ಯಾರು ಓದ್ತಾರೆ ನಿಜವಾಗಿ, ತಮ್ಮ ಶ್ರಮಪಟ್ಟು ಸೀಟ್ ತಗೊಳ್ಬೇಕು ಅಂತ ಬಯಸ್ತಾರೆ, ಅವರಿಗೆ ಅದರಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದನ್ನು ನಾನು ಪ್ರತಿಪಾದ ಮಾಡಿದ್ದೆ. ನಾನು ಈ ಅಸೆಂಬ್ಲಿ ಅಧಿವೇಶನಕ್ಕಿಂತ ಮುಂಚೆನೆ ಅನೇಕ ಇಲ್ಲಿಯೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ, ರಾಜ್ಯ ಸರ್ಕಾರ ನೀಟ್ ಪರೀಕ್ಷೆಯಿಂದ ತಮಿಳುನಾಡು ಮತ್ತು ಕೇರಳದ ಮಾದರಿಯಲ್ಲಿ ನಾವು ಕೂಡ ಹೊರಗೆ ಬರಬೇಕು ಅಂತ ಹೇಳಿದೆ. 2017 ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೀಟ್ ಎಕ್ಸಾಮಿನೇಷನ್ಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ಕರೆಂಟ್ ಸಬ್ಜೆಕ್ಟ್ ಇರುವಂಥ ಎಜುಕೇಷನ್ನಲ್ಲಿ ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ನಾವು ಒಪ್ಪಿಕೊಂಡೆವು. ಒಪ್ಪಿಕೊಂಡಾಗ ನಮ್ಮ ಉದ್ದೇಶ ಇದ್ದದ್ದು ನಮ್ಮ ರಾಜ್ಯದ ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು, ಅದರಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ನೀಟಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಓದುವವರಿಗೆ ಅವಕಾಶ ಆಗಬೇಕು. ಆದರೆ ಇವತ್ತು ಅದು ಆಗ್ತಾ ಇಲ್ಲ. ಎಲ್ಲಿವರೆಗೆ ಅಂದರೆ PUCಯಲ್ಲಿ ಫೇಲು, ನೀಟಲ್ಲಿ ಟಾಪರ್. ಬಿಹಾರದಲ್ಲಿ ಅಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಹೇಳೋದಲ್ಲ, ನೀಟ್ ಈಸ್ ನ್ಯಾಷನಲ್ ವೈಡ್ ಅಲ್ವಾ ರಘು, ರಾಜ್ಯದಲ್ಲಿ ನಾ ಐ ಆಮ್ ಟಾಕಿಂಗ್ ಅಬೌಟ್ ದ ಎಂಟೈರ್ ನೇಷನ್ ವೈಡ್. ನೀಟ್ ಬಗ್ಗೆ ಮಾತಾಡ್ತೀನಿ. ನೀಟಲ್ಲಿ PUCಯಲ್ಲಿ ಫೇಲು, ನೀಟಲ್ಲಿ ಟಾಪರು. ಮತ್ತೆ ಮೊನ್ನೆ ನೀಟ್ ಇದು ಇನ್ವೆಸ್ಟಿಗೇಷನ್ ಆದ ಮೇಲೆ 67 ಜನ ಟಾಪರ್ ಇದ್ದದ್ದು ಸಂಖ್ಯೆ 17 ಬಂದಿದೆ, ಇವತ್ತಿನ ಪತ್ರಿಕೆಯಲ್ಲಿದೆ. 67 ಇದ್ದದ್ದು 17 ಬಂದಿದೆ ಟಾಪರ್. ದಟ್ ಮೀನ್ಸ್ ಇನ್ಜಸ್ಟಿಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಇನ್ ದಿ ಥ್ರೋಔಟ್ ದಿ ನೇಷನ್. ಮತ್ತು ಪ್ರಶ್ನೆ ಪತ್ರಿಕೆಗಳು ಮಾರಾಟ ಮಾಡಿದ್ದಾರೆ ಮತ್ತು ರಾಜ್ಯದಲ್ಲಿ ನಮ್ಮಲ್ಲಿ PUC ಓದುದ, ನೀಟಿಗೆ ಓದುದ,
ಪಿ ಯು ಸಿ ಪರೀಕ್ಷೆಯಲ್ಲಿ ಮಾರ್ಕುಗಳು ಗಣನೆಗೆ ತಗೊಳ್ಳಲ್ಲ. ಪಿ ಯು ಸಿಯ ಮಾರ್ಕು ನೀವು 98% ಬಂದರೂ ನೀಟಿಗೆ ಅದು ಸಂಬಂಧ ಇಲ್ಲ, ನೀಟ್ ಬೇರೆನೆ. ರಾಜ್ಯದಲ್ಲಿ ಪಿ ಯು ಸಿಗೆ ಮಾತ್ರ ನಾವು ಪಠ್ಯಕ್ರಮ ಇದೆ, ಕಲೀಲಿಕ್ಕಿದೆ, ನೀಟಿಗೆ ಯಾರು ಅಂತ ನಾನು ವಾದ ಮಾಡಿದ್ದೆ. ದ ಡೇ ಒನ್ ಅಧಿವೇಶನ ಪ್ರಾರಂಭ ಆಗುವಾಗ ಫಸ್ಟ್ ಕ್ವಶನ್ ವಾಸ್ ಮೈನ್ ಅಬೌಟ್ ದಿ ನೀಟ್. ಚರ್ಚೆ ಆಗಿ ರಾಜ್ಯ ಸರ್ಕಾರ ಇವತ್ತು ಸರ್ವಾನುಮತದ ತೀರ್ಮಾನ ತೆಗೆದುಕೊಂಡು ನೀಟ್ ಪರೀಕ್ಷೆಯಿಂದ ಹೊರಗೆ ಬರಲು ಕರ್ನಾಟಕ ರಾಜ್ಯ ತೀರ್ಮಾನ ಮಾಡಿದೆ, ರೆಸೊಲ್ಯೂಷನ್ ಮಂಡನೆ ಆಗಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪರವಾಗಿ, NHMI ಪರವಾಗಿ, ಹೋರಾಟ ಮಾಡಿದವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ಕಾರಕ್ಕೆ ಕನ್ವಿನ್ಸ್ ಮಾಡಿ ನೀಟಿಂದ ಕರ್ನಾಟಕ ರಾಜ್ಯ ಸರ್ಕಾರ ಹೊರಗೆ ಬರಬೇಕು. ಯಾಕೆಂದರೆ CET ದೇಶದಲ್ಲಿ ಮೊದಲ ಬಾರಿಗೆ ತಂದಿರತಕ್ಕಂಥದ್ದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು, ಅವರು CET ತಂದು ಈ ದೇಶಕ್ಕೇ ಮಾದರಿಯಾಗಿ ಒಬ್ಬ ಅತ್ಯಂತ ಕಡು ಬಡವನ ವಿದ್ಯಾರ್ಥಿ ಕೂಡ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು ಅಂತೇಳುವ ಕನಸಿಗೆ, ಕನಸನ್ನು ಕಂಡವರಿಗೆ ಅವಕಾಶ ಮಾಡಿಕೊಟ್ಟಂಥವರು, ಅದರ ಬೆನಿಫಿಷಿಯರೀಸ್ ಥ್ರೂಔಟ್ ದ ವರ್ಲ್ಡ್ ಇವತ್ತು. ಹಾಗಾಗಿ ನಾವು ಯಾವಾಗ ಈ CET ಎಕ್ಸಾಮನ್ನು ರಾಜ್ಯದಲ್ಲಿ ನಡೆಸಿತ್ತು ಆವಾಗ ಪಾರದರ್ಶಕವಾಗಿ ನಡೆಸಿದ್ದೇವೆ, ಯಾವುದೇ ತೊಂದರೆಗಳಿರಲಿಲ್ಲ. ಈ CET ಬಂದ ಮೇಲೆ ಮಾರಾಟ ಮಾಡ್ತಕ್ಕಂಥದ್ದಾಯಿತು, ಕ್ವಶನ್ ಪೇಪರ್ ಮಾರಾಟ ಮಾಡೋದಾಯಿತು. ಎಷ್ಟು ದೊಡ್ಡ ರದ್ದಾಂತ ಇವತ್ತಿನ ದಿನಕ್ಕೂ ಅದು ಸೆಟಲ್ ಆಗಿಲ್ಲ. ಅದೇ ರೀತಿಯಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಸರ್ಕಾರಕ್ಕೆ, PG ನೀಟ್ ಎಕ್ಸಾಮಿನೇಷನ್ಗೆ 30 ಡೇಸ್ ಯಾರು 2,200 ಡಾಕ್ಟರ್ಗಳು ಯಾರು ವಿಲೇಜ್ಗಳಲ್ಲಿ ಸರ್ವಿಸ್ ಮಾಡ್ತಾರೆ, ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆದವರು ಮತ್ತು ನೀಟ್ ಎಕ್ಸಾಮಿನೇಷನ್ಗೆ ಅರ್ಜಿ ಹಾಕಿದವರು, ಅವರಿಗೆ 30 ದಿನಗಳ ಕಾಲ ರಜೆ ಇರ್ತದೆ ವರ್ಷಕ್ಕೆ. ಅವರು ಆ ರಜೆ ತಗೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿತ್ತು. July 15-11 ಎಕ್ಸಾಮಿನೇಷನ್ ನಡೀಬೇಕಾಗಿತ್ತು. ಎಕ್ಸಾಮಿನ ಮೊದಲನೇ ದಿವಸನೇ ಆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದರು ಬಿಕಾಸ್ ಆಫ್ ದಿ ಪೇಪರ್ ಲೀಕೇಜ್ ಇನ್ ದಿ ನೇಷನ್, ಇಡೀ ದೇಶದಲ್ಲಿ. ಈಗ ಅವರಿಗೆ ರಜೆ ಇಲ್ಲ ಓದಲಿಕ್ಕೆ, ರಜೆ ಮಾಡಿದರೆ ಅವರಿಗೆ 10 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, ಅವರಿಗೆ ಮತ್ತೆ ಮುಂದೆ ಸೀಟ್ ಸಿಗುವಾಗ ತೊಂದರೆ ಆಗುತ್ತೆ. ಒಮ್ಮೆ ನೀವು ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದ್ರಿ, ರಜೆ ಹಾಕಿ ನಾನು ಓದಿ ಆದಮೇಲೆ ಎಕ್ಸಾಮಿನೇಷನ್ನು ನೀವು 1.5-2 ತಿಂಗಳ ಕಾಲ ಮುಂದೂಡಿದರೆ ಅವರಿಗೆ ರಜೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಕೇಂದ್ರ ಸರ್ಕಾರ ಅದರ ಬಗ್ಗೆ ಮಾತಾಡಬೇಕು. ಈಗ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ನಾನು ಒತ್ತಾಯ ಮಾಡ್ತೇನೆ ರಾಜ್ಯದ MP ಹತ್ರ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಪೋಸ್ಟ್ಪೋನ್ಮೆಂಟ್ ಆಫ್ PG ಎಕ್ಸಾಮಿನೇಷನ್ ಇನ್ ದಿ ನೇಷನ್, ಇಡೀ ದೇಶದಲ್ಲಿ. ಅವರಿಗೆ ಮತ್ತೆ ಓದಲಿಕ್ಕೆ ಎಕ್ಸಾಮಿನೇಷನ್ಗೆ ರಜೆ ಕೊಡುವವರು ಯಾರು, ಅವರ ಸಿದ್ಧತೆ ಯಾವ ರೀತಿ ಮಾಡಬೇಕು, ಈ MP ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಳಗೆ ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾರಲ್ಲ, ಅವರು ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕು. 24 ಲಕ್ಷ ವಿದ್ಯಾರ್ಥಿಗಳು ದೇಶದಲ್ಲಿ ಇವತ್ತು ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಅವರ ಭವಿಷ್ಯ ಏನು, ಅದರ ಬಗ್ಗೆ ಪ್ರತಿಭಟನೆ ಮಾಡಿ ಅಂತ ನಾನು ರಾಜ್ಯದ MP ಕರೆ ಕೊಡ್ತಾ ಇದ್ದೀನಿ. ಅದರ ಬಗ್ಗೆ ಮಾತಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಿ, PG ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಿ. ನೀವು ಅದನ್ನು ಮಾತಾಡದೆ ಯಾವುದೋ ರಾಜಕೀಯಕ್ಕಾಗಿ ಮಾಡಲಿಕ್ಕೋಸ್ಕರನೇ ಮಾತಾಡುವಂಥದ್ದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರದಲ್ಲಿ ನೀಟ್ ಎಕ್ಸಾಮ್ನಲ್ಲಿ ಲೀಕೇಜ್ ಆಯಿತು, ಪೇಪರ್ ಇನ್ವೆಸ್ಟಿಗೇಷನ್ ಆಯಿತು, ಹೂ ಇಸ್ ರೆಸ್ಪಾನ್ಸಿಬಲ್, ವೆದರ್ ಎನಿಬಡಿ ಹ್ಯಾಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ಇಷ್ಟು ದೊಡ್ಡ ಸ್ಕ್ಯಾಮ್ ಆಯಿತು, 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿಯೇಟು ಬಂತು. ಅವರಿವತ್ತು ಮುಗಿದಿಲ್ಲ, ಹೋಯ್ತು ಅವರ ಭವಿಷ್ಯನೇ ಹೋಯ್ತು, ಅವರಿಗೆ ಇನ್ನು ನ್ಯಾಯ ಸಿಗೋದಿಲ್ಲ, ಟಾಪರ್ಸ್ಗಳ ಸಂಖ್ಯೆ ಕಡಿಮೆ ಆಯಿತು, ಭ್ರಷ್ಟಾಚಾರದಲ್ಲಿ ಮುಳುಗಿದಾಯಿತು, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಯಿತು, PUC ಫೇಲ್ ಆದವರು ಟಾಪರ್ ಬಂದರು ನೀಟಲ್ಲಿ ಅಲ್ಲ. ಸ್ಯಾಂಟಿಟಿ ಎಲ್ಲಿ ಉಳಿದಿದೆ ಅದರ ಬಗ್ಗೆ?
ನೀಟ್ ಬಗ್ಗೆ ಇವತ್ತು ಯಾರಿಗಾದರೂ ನೀಟ್ ಅನ್ನು ನಂಬಿ ಸೀಟ್ ತಗೊಂಡ್ರೆ ದುಡ್ಡು ಕೊಟ್ಟು ಸೀಟ್ ತಗೊಂಡಿ ಅಂತ ಕೇಳುವ ಮಟ್ಟಕ್ಕೆ ಬಂದಿದೆ. ನಿಮ್ಗೆ ಪೇಪರ್ ಸಿಕ್ಕಿದೆಯಾ ಲೀಕೇಜ್ ಅಂತ ಕೇಳುವ ಮಟ್ಟಕ್ಕೆ ಬಂದಿದೆ. ಗೌರವನೇ ಕಮ್ಮಿ ಆಯಿತು. ಆರ್ ಯು ನಾಟ್ ಏಬಲ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ತಗೊಳ್ಬೇಕಾ ಬೇಡ ಕೇಂದ್ರ? ಯಾಕೆ ತಗೊಳ್ಳಿಲ್ಲ? ಐ ಡಿಮಾಂಡ್ ದಿ ರೆಸಿಗ್ನೇಷನ್ ಆಫ್ ದಿ ಎಜುಕೇಷನ್ ಮಿನಿಸ್ಟರ್ ಇನ್ ದ ನೇಷನ್, ಧರ್ಮೇಂದ್ರ ಪ್ರಧಾನ್. ಯಾವಾಗ ನೀವು ನೀಟಲ್ಲಿ ಅವ್ಯವಹಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ, ಅದು ಸರಿಯಾಗಲಿಲ್ಲ, ಅವ್ಯವಹಾರ ಇದೆ, ಲೀಕೇಜ್ ಆಗಿದೆ, ವಾರ್ಪೂಟಲ್ಲಿ ಅವರನ್ನು ತಮ್ಮದುಕೊಂಡು ಒಳಗೆ ಹಾಕಿ ಅಂತ ಹೇಳಿದೆ. ಒಳಗೆ ಹಾಕಿದ್ದು ಸೊಲ್ಯೂಷನ್ ಅಲ್ಲ. ಹೂ ಆರ್ ಆಲ್ ಇನ್ವಾಲ್ಡ್ ಇನ್ ದ್ಯಾಟ್? ಐ ಸೇ ಸೆಂಟ್ರಲ್ ಗವರ್ಮೆಂಟ್ ಎಲೋನ್ ಇನ್ವಾಲ್ಡ್ ಇನ್ ದ್ಯಾಟ್. ಅವರ ಅದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಷ್ಟು ದೊಡ್ಡ ರೀತಿಯಲ್ಲಿ ಎಪಿಸೋಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಓನ್ಲಿ ಟ್ಯುಟೋರಿಯಲ್ಗಳಿಗೆ, ಇವರಿಗೆ ಬೇಕಾದ ಜನರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಇವರಿಗೆ ಯಾರು ಜನ ಬೇಕು? ಯಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದ್ದಾರೆ? ಯಾರು ಶ್ರೀಮಂತರು ಟ್ಯುಟೋರಿಯಲ್ಗಳು ನಡೆಸ್ತಾರೆ? ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಒಂದು ಪೇಪರ್ ಲೀಕೇಜನ್ನು ಮಾಡಿ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿಯೇಟನ್ನು ಕೊಟ್ಟಿದ್ದಾರೆ. ಈವನ್ ದೆನ್ ದೇ ಹ್ಯಾವ್ ನಾಟ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ದಟ್ ಮೀನ್ಸ್ ಟು ಸೇ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇನ್ ದ ಸೆಂಟರ್. ದೇಶದ ಇಮಿಡಿಯೇಟ್ಲಿ ಸ್ಟೆಪ್ ಡೌನ್ ಆಗಬೇಕಾಗಿತ್ತು. ವಿದ್ಯಾರ್ಥಿಗಳ ಪತ್ರಿಕೆ, ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕೇಜ್ ಆಗಿದೆ ಅಂತೇಳುವ ಸುದ್ದಿ ಬಂದಾಗಲೇ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕಾಗಿತ್ತು. ಅದನ್ನು ಬಿಟ್ಟು ಅದು ಅವರು ನಡೆಸುವುದು ಪರೀಕ್ಷೆ, ಇವರು ನಡೆಸುವುದು, ದೆನ್ ವೈ ಆರ್ ಯು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ? ಲೀವ್ ಇಟ್ ಟು ದ ಸ್ಟೇಟ್ಸ್. ಅವರವರ ರಾಜ್ಯದಲ್ಲಿ ಅವರವರು ಎಕ್ಸಾಮಿನ್ ಮಾಡಿ ಅವರವರು ಅವರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಲಿ. ಕರ್ನಾಟಕ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ ಆಫ್ಟರ್ ತಮಿಳ್ನಾಡು. ಅಲ್ಲಿ 74 ಇದ್ದರೆ ನಮ್ಮಲ್ಲಿ 72 ಮೆಡಿಕಲ್ ಕಾಲೇಜಸ್ ಇನ್ ದ ಸ್ಟೇಟ್. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಅದರ ಬಗ್ಗೆ ನೀವು ಯಾಕೆ ತಕರಾರು ಎತ್ತಿಲ್ಲ, ಎತ್ತುವುದಿಲ್ಲ, ಚರ್ಚೆ ಮಾಡುವುದಿಲ್ಲ ಅಂತ ನನ್ನ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರ ಏನು ಇವತ್ತು ತೀರ್ಮಾನ ತೆಗೆದುಕೊಂಡಿದೆ ಟು ಕಮ್ ಔಟ್ ಫ್ರಮ್ ದಿ ನೀಟ್ ಎಕ್ಸಾಮಿನೇಷನ್? ನಾವು ಇರಕ್ಕೆ ಬರಕ್ಕೆ ಬರ್ತೀವಿ, ನಮಗೆ ನಮ್ಮದೇ ಆದ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಿ ಫ್ರಮ್ ದ ಡೇ ಆನ್ವರ್ಡ್ಸ್ ಯಾವ ಸಿ ಇದು ಇಡೀ ಇಶ್ಯೂ ಬ್ರಾಸ್ ಮೂರ್ತಿ ಬದಲು ಫೈಬರ್ ಮೂರ್ತಿ ಮಾಡಿದ್ದಾರೆ ಅಂತ ಸಮಾಜದ ಮುಂದೆ ತಂದದ್ದೇ ಒಪೋಸಿಷನ್ಲಿ ಇರುವಾಗ ನಾವು. ಇವತ್ತು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಸಿಒಡಿಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಿದ್ದು ಕಾಂಗ್ರೆಸ್ಸೇ. ಈಗ ರಿಪೋರ್ಟಿಗೆ ಒತ್ತಾಯ ಮಾಡೋದು ನಾವೇ. ಅದನ್ನೆಲ್ಲ ಬಹಿರಂಗ ಮಾಡಿ ಕಾರ್ಕಳದಲ್ಲಿ MLA ಸ್ಥಾನಕ್ಕೆ ರಾಜೀನಾಮೆ ಕೊಡುವವರೆಗೆ ಹೋರಾಟ ಮಾಡುವವರು ಕಾಂಗ್ರೆಸ್ಸೇ, ನಾವೇ ಕಾಂಗ್ರೆಸ್. ಅಯ್ಯೋ, ಕಾರ್ಯಕರ್ತರಲ್ಲಿ ಪಕ್ಷ ಇಲ್ಲಿದೆ. ಕಾರ್ಯಕರ್ತರು ವೈಆರ್ ಡಿಫ್ರೆನ್ಷಿಯೇಟಿಂಗ್? ಹಾಗಾದ್ರೆ ನಾನು ಬೇರೆ, ನಾನು ಬೇರೆ, ಪ್ರವೀಣ್ ಅವರು ಬೇರೆನಾ? ನೋ, ಅದು ನಿಮ್ಮ ನಿಮಗೆ ಅವರು ಕಾಣುವುದಷ್ಟೇ. ಇಟ್ಸ್ ನಾಟ್ ಇನ್ವೆಸ್ಟಿಗೇಷನ್ ಇಸ್ ಬಿಗನ್. ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಜೊತೆ ಚರ್ಚೆಗೆ ಬರಲಿ. ನಾನು ಅವ್ರಿಗೆ ಹೇಳ್ತೀನಿ, ಯು ಆರ್ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದಿ ಭೂವಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಅವ್ಯವಹಾರದಲ್ಲಿ. ನಿಮ್ಮ ಏನು ಡಿಸ್ಕಷನ್ ಕೋಟ ಆಯಿತು, ವಿವೇಚನಾ ಕೋಟ ಆಯಿತು, ಆ ಕೋಟದ ದುಡ್ಡನ್ನು ಯಾವುದೋ ಒಂದು ಬೋಗಸ್ ಕಂಪನಿಗಳಿಗೆ ಕಳಿಸಿಕೊಡುವ ಮೂಲಕ ನೀವು ಇಂಡೈರೆಕ್ಟ್ಲಿ ಅದಕ್ಕೆ ಪಾತ್ರದಾರರಾಗಿದ್ದೀರಿ. ಬಟ್ ಯುವರ್ ಆನ್ಸರ್ ಇಟ್ ಸೆಲ್ಫ್, ನೀವು ಕೊಟ್ಟಂತ ಸದನದಲ್ಲಿ ಉತ್ತರ ಏನಿದೆ ಅದರಲ್ಲೇ ನೀವು ಹೇಳಿದ್ದೀರಿ ಅವ್ಯವಹಾರ ಆಗಿದೆ. ಹೌದು, ದೆನ್ ವೈ ಡಿಡ್ ಯು ನಾಟ್ ಸ್ಟೆಪ್ ಡೌನ್? ವೈ ಯು ನಾಟ್ ಇನ್ಕ್ವೈರ್ಡ್ ಇನ್ ಟು ದ ಮ್ಯಾಟರ್? ಶಿವಡಿ ಕೂತ್ಕೊಂಡು ಸುಮ್ಮನೆ ಕೂತಿರಿ? ಈಗ ನೌ ಯು ಹ್ಯಾವ್ ಅಪಾಯಿಂಟೆಡ್ ದಿ SIT ಫಾರ್ ದ್ಯಾಟ್. ನೀವು ಮೊರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವ ನಿಮಗೂ? ಯು ಆರ್ ಆಸ್ಕಿಂಗ್ ಅದರ್ಸ್, ಯು ಟು ಹೋನ್ ದ ಮೊರಲ್ ರೆಸ್ಪಾನ್ಸಿಬಿಲಿಟಿ. ಅಯ್ಯೋ, ಅದು ಹೇಳಿದರೆ 1 ಗಂಟೆ ಬೇಕು. ನೀವು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದರೆ ನಾನು ಕೊಡ್ತೀನಿ.
ಇಫ್ ಯು ಆರ್ ರೆಡಿ ಟು ಲಿಸನ್ ಟು ಮೀ, ಐ ಆಮ್ ರೆಡಿ ಟು ಗಿವ್ ವಾಟ್ ಆರ್ ಆಲ್ ದ ಬೋಗಸ್ ಕಂಪನೀಸ್. ಅದು ಯಾರ್ದು ಅಂತ ಕೇಳೋ ಪ್ರಶ್ನೆ ಇಲ್ಲ. ಬೋಗಸ್ ಕಂಪನಿಗಳು, ನಾನು ಭೂಮಿ ಅಭಿವೃದ್ಧಿ ನಿಗಮ ಅಂತ ಹೇಳೋದು. ಒಂದು ಸೋಮನಾಥ ಶಿವರ ಎಂಟರ್ಪ್ರೈಸಸ್ ಒನ್, ಅದು ಅದಕ್ಕೆ ಎಷ್ಟು ಹೋಗಿದೆ ಕೇಳಿದ್ರೆ 11.80 crores ಹೋಗಿದೆ. ಇನ್ನೊಂದು ಶಾಲಾ ಶಿಕ್ಷಕ, ಶಾಲಾ ಶಿಕ್ಷಕರ ಅವಧಿ ಮುಗಿದ ನಂತರ ಒಬ್ಬ ಶಿಕ್ಷಕರನ್ನು ಎಂ ಡಿ ಆಗಿ ನೇಮಕ ಮಾಡ್ತಾರೆ. ಎಲ್ಲಿ ಅದು? ದಟ್ ಇಸ್ ಇನ್ ವಿಜಯಗುಣಿ, ವಿಜಾಪುರ ಜಿಲ್ಲೆ. ಅಲ್ಲಿ ಎಷ್ಟು ಅದು ಅವರ ಕ್ವಶನ್ ಆನ್ಸರ್ ಅಲ್ಲಿ ಹೇಳೋದು. ದಿಸ್ ಇಸ್ ದಿ ಆನ್ಸರ್ ಗಿವನ್ ಬೈ ಕೋಟ ಶ್ರೀನಿವಾಸ ಪೂಜಾರಿ ಇನ್ ದಿ ಹೌಸ್ ವೆನ್ ಹಿ ವಾಸ್ ಅ ಮಿನಿಸ್ಟರ್. ನಾಟ್ ಓನ್ಲಿ ಎ ಮಿನಿಸ್ಟರ್, ಈಸ್ ದಿ ಚೇರ್ಮನ್ ಆಫ್ ಭೂಮಿ ಅಭಿವೃದ್ಧಿ ನಿಗಮ. ಐ ವಿಲ್ ಗಿವ್ ಯು ಆಲ್ ದ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಯು ವಾಂಟ್, ಬಟ್ ನೀವು ಅದಕ್ಕೆ ನನ್ನ ಹತ್ರ. ಮತ್ತೊಂದು ಸೋಮನಾಥ ಎಂಟರ್ಪ್ರೈಸಸ್, ಮತ್ತೊಂದು ಹರಿನಥ ಕ್ರಿಯೇಷನ್ಸ್, ಸಾಯಿ ಥೆರಪಿಸ್ಟ್, ಬ್ಯಾಂಕ್ ಅಕೌಂಟೇ ಕೊಡ್ತೀನಿ ನಾನು. ಇಷ್ಟೆಲ್ಲ ಆದಾಗಲೂ ಕೂಡ ನೀವು ಇನ್ನೊಬ್ಬನದು ಅದು ಇದೆ, ಇದು ಇದೆ, ಅಲ್ಲಿ ಇದೆ, ಇಲ್ಲಿ ಇದೆ ಅಂತ ಹೇಳಿದ್ರೆ ಹೇಗೆ? ಹೌದು, ಅದು ಎಲ್ಲ ಈಗ ಅವರಿಗೆ ಬೇರೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ನೆಂಟಸ್ತಿಗೆ ಇಂಟಸ್ತಿಗೆ ಏನಿಲ್ಲ. ನಾವು ಹೋರಾಟ ಮಾಡಿದ್ದೀವಿ, ಇನ್ಕ್ವೈರಿ ಈಸ್ ಇನ್ ದ ಸ್ಟೇಜ್ ಆಫ್ ಮಾಡ್ತಾ ಇರುವಾಗ ಡಿಸ್ಟರ್ಬ್ ಮಾಡಬಾರದು ಅಂತ ಇನ್ವೆಸ್ಟಿಗೇಷನ್ ನಾವೇ ಆರ್ಡರ್ ಮಾಡಿರ್ತಕ್ಕಂಥದ್ದು. ಈಗ 11 crore rupees ರಿಲೀಸ್ ಆಗಿದೆ, ಕೆಲವರಿಗೆ 6.5 crore rupees ಈಗಾಗಲೇ ರಿಲೀಸ್ ಆಗಿದೆ. 11 crore 15 crore ಅದಕ್ಕೆ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್. 11.6 crores ಹ್ಯಾಸ್ ಆಲ್ರೆಡಿ ಬಿನ್ ಸ್ಪೆಂಟ್ ಆ್ಯಂಡ್ ಸ್ಪೆಂಟ್ ಫಾರ್ ವಾಟ್ ಪರ್ಪಸ್ ಇಟ್ ಹ್ಯಾಸ್ ಟು ಬಿ ಆಲ್ಸೋ ಇನ್ಕ್ವೈರ್ಡ್ ಇನ್. ಯಾ ಧರ್ಮದ ಬಗ್ಗೆ ಮಾತಾಡುವವರು, ಅದರ ಭಯಭಕ್ತಿ ಮಾತಾಡುವವರು, ಇದು ಏನು ಫೈಬರ್ ಮೂರ್ತಿಯನ್ನೇ ಮಾಡಿಬಿಟ್ರೆ ಎಷ್ಟು ಗುಳು ಮಾಡ್ತಾರೆ ಇವರು. ದೇವರ ಹೆಸರಲ್ಲಿ ದುಡ್ದು ನುಂಗುವವರು ಇವರು, ಯಾವಾಗ ಒಳ್ಳೇದಾಗಲಿಕ್ಕೆ? 23 ಆಗಿಲ್ಲ ಅವ್ರ ಸರ್ಕಾರ. ಮತ್ತೆ ಚುನಾವಣೆಗಳು ಬಂತು, ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಬಂತು, ಅಸೆಂಬ್ಲಿ ಆದಮೇಲೆ ಪಾರ್ಲಿಮೆಂಟ್ ಬಂತು. ಸೊ ಇನ್ಕ್ವೈರಿಗೆ ಯಾವಾಗಲೂ ಆರ್ಡರ್ ಮಾಡಿದ್ದೇವೆ, ಪ್ರೋಸೆಸ್ಸಲ್ಲಿದೆ. ಇನ್ನೊಂದು 2-3 ತಿಂಗಳು ಕಾದರೆ ಎಲ್ಲವೂ ಸರಿ ಹೋಗ್ತದೆ, ಶಾಸಕರು ರಾಜೀನಾಮೆ ಕೊಡುವವರಿಗೆ ಬರ್ತದೆ. ಅಲ್ಲ, ಅಧಿಕಾರಿಗಳೇ ಮಾಡೋದು. ಅದಕ್ಕೆ ಅಧಿಕಾರಿಗಳು ಮಾಡುವುದರಿಂದ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಹೇಳೋದು. ಅಧಿಕಾರಿಗಳ ಮುಖಾಂತರ ಮಾಡಿಸೋದಲ್ಲ. ಸುನೀಲ್ ಕುಮಾರ್ ಸೈನ್ ಆಗ್ತಾನ? ಹಾಕೋದಿಲ್ಲ. ಒತ್ತಾಯ ಮಾಡಿದ್ದೀವಿ. ನೋ ಮೊನ್ನೆ ಅದು ವಿಷಯ ಪ್ರಸ್ತಾಪ ಆಗಿದೆ. ಎವ್ರಿ ಸ್ಟೇಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ಎವ್ರಿ ಡಿಸ್ಟ್ರಿಕ್ಟ್ ದರ್ ಶಲ್ ಬಿ ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಇದಕ್ಕೆ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ಪ್ರಯಾರಿಟಿ ಈಸ್ ವೆರ್ ಎವರ್ ದಿ ಮೋರ್ ನೆಸೆಸಿಟಿ. ಈಗ ನಮ್ದಕ್ಕೆ ಒಂದರಿಂದ ಬರ್ತವೆ, ನಮ್ಮಲ್ಲಿಯೂ ಬರ್ತದೆ, ಉಡುಪಿಯಲ್ಲಿಯೂ ಬರ್ತದೆ. ಹಾಗಾಗಿ ನಾವು ಒಂದರಿಂದ, ಈಗ ಏನೂ ಇಲ್ಲದ ಜಿಲ್ಲೆ ಈಗ ಕೊಡಗಿಗೆ ಬೇಕಾಗಿತ್ತು, ಕೊಡಗಿನಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಆ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ನೆಸೆಸಿಟಿ ಇಲ್ವ. ಇಲ್ಲಿ ತುಂಬ ಮೆಡಿಕಲ್ ಕಾಲೇಜ್ಗಳು ಇರೋದರಿಂದ ಪ್ರಯಾರಿಟಿ ಮೇಲೆ ಕೊಡ್ತಾ ಇದ್ದಾರೆ. ಇಲ್ಲಿಯೂ ಬರ್ತದೆ, ಇಲ್ಲಿಯೂ 100 to 100 ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತದೆ. ಅದುವರೆಗೆ ಆ ಹೋರಾಟ ನಾವು ಮಾಡ್ತೀವಿ. ವಿ ಹ್ಯಾವ್ ಟೇಕನ್ ಅಪ್ ದ ಇಶ್ಯೂ, ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಮುಂದಿನ ವರ್ಷಕ್ಕಾದರೂ ಎಸ್ಟಾಬ್ಲಿಷ್ ನಮ್ಮ ಮುಂದಿನ ಅಕಾಡೆಮಿಕ್ ಇಯರಿಗೆ ಮಗ ನಮ್ಮ ಹತ್ರ ಬೇಕಾದ ಹಾಸ್ಪಿಟಲ್ ಇದೆ. ಸೊ ದಟ್ ಇಸ್ ಎ ಪಾಲಿಸಿ ರಘು. ಎವ್ರಿ ಡಿಸ್ಟ್ರಿಕ್ಟಿಗೆ ಒಂದು ಕೊಡಬೇಕು ಅಂತ ಸರ್ಕಾರದ ತೀರ್ಮಾನನೇ ಕ್ಯಾಬಿನೆಟ್ ಅಲ್ಲಿ ಆಗಿದೆ. ಬಟ್ ಪ್ರಿಯಾರಿಟಿ ಮೇಲೆ ಮಾಡ್ತಾ ಇದ್ದಾರೆ ಅಲ್ಲ. ಸೊ ಲಾಸ್ಟ್ ಇಂದ ಅಲ್ಲ, ರಿಕ್ವೈರ್ಮೆಂಟ್ ಮೇಲೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in.